ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಹಾಗೆ ಒಂದು ಹೊಸ ವಿಷಯ ಏನಪ್ಪ ಅಂತಂದರೆ, ಇನ್ನು ಮುಂದೆ ನಾವು ಎರಡು ಚಾನೆಲ್ಗಳನ್ನು ಹೊಂದಲಿದ್ದೀವಿ, ಎರಡು ಯೂಟ್ಯೂಬ್ ಚಾನೆಲ್ಗಳನ್ನು. ಒಂದು ಎಸ್ಪೆಷಲಿ KPSC ಗೆ ಡೆಡಿಕೇಟೆಡ್ ಆಗಿರುತ್ತೆ, ಆ ಕಾರಣಕ್ಕಾಗಿ ಅದನ್ನು ನಾವು ಅಜಿತ್ ಕುಮಾರ್ KPSC ಅಂತೇಳಿ ಕರಿತಾ ಇದ್ದೀನಿ. ಅದೇ ರೀತಿಯಲ್ಲಿ ಇನ್ನೊಂದು UPSC ಎಕ್ಸಾಮಿನೇಷನ್ ಏನಿರುತ್ತೆ ಅದಕ್ಕೆ ಡೆಡಿಕೇಟೆಡ್ ಆಗಿರುತ್ತೆ, ಆ ಕಾರಣಕ್ಕಾಗಿ ಅದನ್ನ UPSC ಅಂತ ಹೇಳ್ಕೊಂಡು ಕನ್ಸಿಡರ್ ಮಾಡ್ತಿದ್ದೀವಿ, ಅಥವಾ ಅಜಿತ್ ಕುಮಾರ್ UPSC ಅಂತೇಳಿ ಇರುತ್ತೆ. ಹಾಗೆ ಎರಡು ಚಾನೆಲ್ನ ಒಳಗಡೆ ನಾನೇ ಪಾಠ ಮಾಡ್ತೀನಿ, ಪಾಠ ಬೇರೆಯವ್ರು ಮಾಡಲ್ಲ. ಸೊ ಆದರೆ ಪಾಠ ನಾನೇ ಮಾಡ್ತೀನಿ. ಆದರೆ UPSC ಗೆ ಯಾರು ಪ್ರಿಪರೇಷನನ್ನು ಮಾಡ್ತಾ ಇದ್ರು ಅವ್ರು ಅದನ್ನು ಮಾತ್ರ ನೋಡಿದ್ರೆ ಸಾಕಾಗುತ್ತೆ, ಅಥವಾ ಯಾವುದು ಅವ್ರಿಗೆ ಸೆಲೆಕ್ಟೆಡ್ ಆದಂಥ ವಿಡಿಯೋಗಳು ಯಾವುದು UPSC ಗೆ ಹೆಲ್ಪ್ ಆಗುತ್ತೋ ಅದು ಮಾತ್ರ ಇರುತ್ತೆ. ಸೊ KPSC ಅಂತಂದಾಗ KAS ಎಕ್ಸಾಮಿನೇಷನ್ ಆಗಿರ್ಬೋದು, ಅಥವಾ PSI PCE ಎಕ್ಸಾಮಿನೇಷನ್ ಏನಿರ್ತಾವ ಇವುಗಳಿಗೆ ಸಂಬಂಧಪಟ್ಟ ಹಾಗೆ ಈ KPSC ಏನಿರುತ್ತೆ ಈ ಒಂದು ಯೂಟ್ಯೂಬ್ ಚಾನೆಲ್ನ ಅಡಿಯಲ್ಲಿ ನಾನು ಕೊಡ್ತೇನೆ. ಸೊ ವಿಥೌಟ್ ಫರ್ದರ್ ಡಿಲೇ ಸ್ಟಾರ್ಟ್ ಮಾಡೋಣ ನಮ್ಮ ಧರಣಿ ಎನ್ ಕೃಷ್ಣಮೂರ್ತಿಯವರ ಭಾರತೀಯ ಅರ್ಥವ್ಯವಸ್ಥೆ ಪುಸ್ತಕದ 10ನೇ ಚಾಪ್ಟರ್ 10ನೇ ಅಧ್ಯಾಯ ಸೇವಾ ವಲಯದ ಬಗ್ಗೆ ಡಿಸ್ಕಷನ್ ಅನ್ನು ಮಾಡ್ತೀವಿ. ಸೊ ಇಲ್ಲಿಯ ತನಕ ನಾವು 9 ಅಧ್ಯಾಯಗಳನ್ನು ಧರಣಿ ಎನ್ ಕೃಷ್ಣಮೂರ್ತಿಯವರ ಭಾರತೀಯ ಅರ್ಥವ್ಯವಸ್ಥೆ ಪುಸ್ತಕದಲ್ಲಿ ಆಲ್ರೆಡಿ ಅವುಗಳ ಬಗ್ಗೆ ಡಿಸ್ಕಷನ್ ಅನ್ನು ಚರ್ಚೆಯನ್ನು ಮುಗಿಸಿದ್ದೀವಿ. ಈಗ 10ನೇ ಒಂದು ಪರ್ಟಿಕ್ಯುಲರ್ ಆದಂಥ ಅಧ್ಯಾಯವನ್ನು ಸ್ಟಾರ್ಟ್ ಸೇವಾ ವಲಯ. ಹಾಗೆ ನಮ್ಗೆ ಗೊತ್ತಿದೆ ಬಹಳ ಇಂಪಾರ್ಟೆಂಟ್ ಆದಂತ ವಲಯ ಇದು ಕೂಡ, ಯಾಕೆಂತ ಕೇಳಿದಾಗ ನಾವು ನೋಡ್ಬೋದು ಪ್ರೈಮರಿ ಸೆಕ್ಟರ್ ಆಗಿರ್ಬೋದು, ಅಂದ್ರೆ ಪ್ರಾಥಮಿಕ ವಲಯ ಆಗಿರ್ಬೋದು ಅಥವಾ ಸೆಕೆಂಡರಿ ಸೆಕ್ಟರ್ ಆಗಿರ್ಬೋದು, ಮಾಧ್ಯಮಿಕ ವಲಯ ಆಗಿರ್ಬೋದು, ಈ ಎರಡು ವಲಯಗಳಲ್ಲಿ ಅಲ್ಲಿಯ ದಕ್ಷತೆಯನ್ನು ಹೆಚ್ಚು ಮಾಡಬೇಕು ಅಂತಂದ್ರೆ ಆವಾಗ ನಮಗೆ ಸೇವಾ ವಲಯ ಬಹಳ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಸೊ ಆ ಕಾರಣಕ್ಕೆ ಈ ಸೇವಾ ವಲಯ ಬಹಳ ಇಂಪಾರ್ಟೆಂಟ್ ಅಂದ್ರೆ ಕನ್ಸಿಡರ್ ಮಾಡ್ತೀವಿ. ಅದರ ಜೊತೆಯಲ್ಲಿ ಭಾರತದ ಒಂದು ದೃಷ್ಟಿಕೋನದಲ್ಲಿ ಅಥವಾ ಭಾರತದ ನಿಟ್ಟಿನಲ್ಲಿ ನೀವೇನಾದರೂ ನೋಡ್ತೀರಾ ಅಂತ ಕೇಳಿದ್ರೆ, ನಮ್ಮಲ್ಲಿ ಏನು 1991ರ ನಂತರದಲ್ಲಿ LPG ರಿಫಾರ್ಮ್ಸ್ ಆಗುತ್ತೆ, ನಾವು ಯಾವಾಗ ಗ್ಲೋಬಲೈಸೇಷನ್ ಜಾಗತೀಕರಣಕ್ಕೆ ಓಪನ್ ಅಪ್ ಆಗ್ತೀವಿ ಆವಾಗ ಬೇರೆ ದೇಶದ ಜಾಸ್ತಿ ಜಾಸ್ತಿ ಕಂಪನಿಗಳು ಭಾರತೀಯ ಸೇವೆಗಳನ್ನ ಭಾರತೀಯ ಸೇವಾ ವಲಯವನ್ನ ಜಾಸ್ತಿಯಾಗಿ ಅದೇನ್ ಮಾಡುತ್ತೆ ಆಕ್ಯುಪೈ ಮಾಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡುತ್ತೆ. ಯಾಕೆ ಭಾರತೀಯ ಸೇವಾ ವಲಯನೇ ಈ ತರ ನಾವು ತಗೋತೀವಿ ಅಂತ ಕೇಳಿದಾಗ, ಸೇವಾ ವಲಯದಲ್ಲಿ ಒಂದು ಅಬ್ಸರ್ವ್ ಮಾಡಿ, ಸೇವಾ ವಲಯದ ಒಳಗಡೆ ನೀವು ಅದೇ ಒಂದು ಜಿಯೋಗ್ರಫಿಕಲ್ ರೀಜನ್ ನಲ್ಲಿ ಇರಲೇಬೇಕು ಅಂತ ಹೇಳಿ ಇಲ್ಲ, ಭೌಗೋಳಿಕವಾಗಿ ಅದೇ ಪ್ರದೇಶದಲ್ಲಿ ಇರಬೇಕು ಅಂತ ಹೇಳಿ ಇರಲ್ಲ. ಫಾರ್ ಎಕ್ಸಾಂಪಲ್ USA ಯಾವುದೋ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ನಾನು ಏನ್ ಮಾಡ್ತೀನಿ ಆಪಲ್ ಕಂಪನಿ ಅಂತ ಹೇಳ್ತೀನಿ. ಈಗ ಆಪಲ್ ಕಂಪನಿ ಏನಿದೆ, ಇದು ಒಂದಿಷ್ಟು ಪ್ರಾಡಕ್ಟ್ಗಳನ್ನ ತಾನು ಪ್ರೊಡಕ್ಷನ್ ಬೇರೆ ಬೇರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ಒಳಗಡೆ ಮಾಡ್ತಾ ಇದೆ, ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಸೇವೆಗಳನ್ನ ಕೊಡ್ಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಕಸ್ಟಮರ್ ಸರ್ವಿಸ್ ಅನ್ನ ಕೊಡ್ಬೇಕು. ಈಗ ಈ ಕಸ್ಟಮರ್ ಸರ್ವಿಸ್ಗಳನ್ನ ನೀವು ಯಾರಾಗಿ ಕಾಂಟ್ಯಾಕ್ಟ್ ಮಾಡ್ತಿದ್ರೆ, ಟೆಲಿಕಮ್ಯುನಿಕೇಶನ್ ನ ಮೂಲಕ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡ್ತಿದ್ರೆ, ಅವ್ರು ನಿಮ್ಗೆ ಏನ್ ಮಾಡ್ತಿದ್ರೆ ಸೊಲ್ಯೂಷನ್ಸ್ ಅನ್ನ ಕೊಡ್ತಾ ಇದಾರೆ. ಈಗ ಈ ಸೇವೆಗಳನ್ನ ಕೊಡ್ಬೇಕು ಅಂತಂದ್ರೆ ಅವ್ರು USA ನ ಒಳಗಡೆನೆ ಇರಬೇಕು ಅಂತ ಹೇಳಿಲ್ಲ, ಅವರು ಯಾವ ಪ್ರದೇಶದಲ್ಲಿ ಕೂಡ ಇರಬಹುದು ಅಲ್ಲಿಂದ ಅವ್ರು ಏನ್ ಮಾಡ್ಬೋದು ಆ ಸೇವೆಗಳನ್ನ ಕೊಡಬಹುದು. ಸೊ ಅದು ನಮ್ಗೊಂದು ಸೇವಾ ವಲಯದ ಅಡ್ವಾಂಟೇಜ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. ಈಗ ಯಾಕೆ ಭಾರತದ ಸೇವಾ ವಲಯವನ್ನೇ ಇವರು ಈ ತರ ಟಾರ್ಗೆಟ್ ಮಾಡ್ತಾರೆ ಜಾಸ್ತಿ ಜಾಸ್ತಿಯಾಗಿ ಬೇರೆ ದೇಶದ ಕಂಪನಿಗಳು ಅಂತಂದ್ರೆ, ನಮ್ಮಲ್ಲಿ ಲೇಬರ್ ಏನಿದ್ರಲ್ಲ ಇವರು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗ್ತಾರೆ, ಅಗ್ಗವಾಗಿ ಸಿಗ್ತಾರೆ. ಫಾರ್ ಎಕ್ಸಾಂಪಲ್ ಸೇಮ್ ಟೆಲಿಕಮ್ಯುನಿಕೇಶನ್ ಅಥವಾ ಟೆಲಿ ಸರ್ವಿಸ್ ಗೆ ಸಂಬಂಧಪಟ್ಟ ಹಾಗೆ ನೀವೇನಾದ್ರೂ USA ನಲ್ಲಿ ಒಂದು ಕಂಪನಿಯನ್ನ ಓಪನ್ ಮಾಡ್ಕೊಂಡು ಅಥವಾ USA ಅಲ್ಲಿ ಒಂದು ಬ್ರಾಂಚ್ ಅನ್ನ ನೀಟ್ ಆಗಿ ಓಪನ್ ಮಾಡ್ಕೊಂಡು ಅಲ್ಲಿ ಯಾರಿಗಾದ್ರೂ ನಿಮ್ ಕೆಲಸಕ್ಕೆ ಹೈಯರ್ ಮಾಡ್ತೀರಾ ಅಂತಂದ್ರೆ ಅವರಿಗೆ ಕೊಡಬೇಕಾದಂತ ಸ್ಯಾಲ್ರಿ ಜಾಸ್ತಿ. ಆದ್ರೆ ಭಾರತದಲ್ಲಿ ಅದೇನಾಗುತ್ತೆ, ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ಕಡಿಮೆ ಬೆಲೆಯಲ್ಲಿ ಕೆಲಸ ಮಾಡುವವರು ಸಿಗ್ತಾರೆ. ಸೊ ಆ ಕಾರಣಕ್ಕಾಗಿ ಚೀಪ್ ಲೇಬರ್ ಅಂತ ಹೇಳ್ತಾರೆ. ಹಾಗೆ ಭಾರತ ಆಗಿರ್ಬೋದು, ಚೈನಾ ಆಗಿರ್ಬೋದು, ಈ ತರದ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಕಡಿಮೆ ಬೆಲೆಯಲ್ಲಿ ಅಥವಾ ಕಡಿಮೆ ದರದಲ್ಲೇ ಈ ರೀತಿ ಕೆಲಸ ಮಾಡುವಂತ ಶ್ರಮಿಕರು ಸಿಗುತ್ತಾರೆ. ಸೊ ಆ ಕಾರಣಕ್ಕಾಗಿ ಒಂದು ಇನ್ನೊಂದೇನಪ್ಪ ಅಂತ ಕೇಳಿದಾಗ, ಹಾಗೆ ಕಡಿಮೆ ಬೆಲೆಯಲ್ಲಿ ಈ ತರ ಶ್ರಮಿಕರು ಸಿಗ್ತಾರೆ ಅಂತ ಕೇಳಿದಾಗ ಅವ್ರಿಗೆ ಸ್ಕಿಲ್ ಇರಲ್ವಾ ಅಂತ ಕೇಳಿದ್ರೆ, ಇಲ್ಲ, ಅವ್ರಿಗೆ ಸ್ಕಿಲ್ ಕೂಡ ಜಾಸ್ತಿ ಇದೆ. ಕಂಪ್ಯಾರಿಟಿವ್ಲಿ ಭಾರತೀಯರು ಅಥವಾ ಚೈನೀಸ್ ಇವ್ರು ಏನ್ ನೋಡ್ತಿರ್ಲಿಲ್ವ, ಇವರಿಗೆ ಇರುವಂತ ಸ್ಕಿಲ್ ಲೆವೆಲ್ ಜಾಸ್ತಿ, ಎಜುಕೇಶನ್ ಲೆವೆಲ್ ಜಾಸ್ತಿ ಇರುತ್ತೆ, ಆದ್ರೂ ಕೂಡ ಕಡಿಮೆ ಒಂದು ದರದಲ್ಲಿ ಅಥವಾ ಕಡಿಮೆ ಒಂದು ಕೂಲಿ ಅಥವಾ ಕಡಿಮೆ ಸಂಬಳದಲ್ಲಿ ಇವರು ಕೆಲಸ ಮಾಡೋದಕ್ಕೆ ರೆಡಿ ಇರ್ತಾರೆ. ಆ ಕಾರಣಕ್ಕಾಗಿ ಭಾರತದ ಒಳಗಡೆ ನಮ್ಗೇನಾಗುತ್ತೆ, 1991ರ ನಮ್ಮ LPG ರಿಫಾರ್ಮ್ಸ್ ನಂತರದಲ್ಲಿ ಸೇವಾ ವಲಯ ಇಂಪ್ರೂವ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಥವಾ ಸೇವಾ ವಲಯ ಬೇರೆ ಎರಡು ವಲಯಗಳಿಗಿಂತ ಜಾಸ್ತಿ ಕಾಂಟ್ರಿಬ್ಯೂಷನ್ ಮಾಡೋದಕ್ಕೆ ಸ್ಟಾರ್ಟ್. ಸೊ ಹಾಗಾದ್ರೆ ಎಕನಾಮಿಕ್ ಸರ್ವೆಯ ಒಳಗಡೆ ನಾವೇನಾದ್ರೂ ನೋಡ್ತೀವಿ ಅಂತ ಕೇಳಿದ್ರೆ, ಎಕನಾಮಿಕ್ ಸರ್ವೆಯ ಒಳಗಡೆ ನೋಡೋದಕ್ಕೆ ಹೋದ್ರೆ ಯಾವ ರೀತಿಯಲ್ಲಿ ನಮ್ಗೆ ಈ ಸೇವಾ ವಲಯದ ಕಾಂಟ್ರಿಬ್ಯೂಷನ್ ಇದೆ ಅಂತ ಹೇಳಿ ನೋಡೋಣ. ನೋಡಿ, ಅಗ್ರಿಕಲ್ಚರ್ ಮತ್ತೆ ಅಲೈಡ್ ಸೆಕ್ಟರ್ ನ ಒಳಗಡೆ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ, ಅಗ್ರಿಕಲ್ಚರ್ ಮತ್ತು ಅಲೈಡ್ ಸೆಕ್ಟರ್ ಕೃಷಿ ಮತ್ತು ಸಂಬಂಧಿತ ವಲಯದಿಂದ ಎಷ್ಟು ಬರುತ್ತೆ,
ಸೊ 19-20ಕ್ಕಾದ್ರೆ ಇದು 20-21ಕ್ಕೆ ತಗೊಳ್ಳೋಣ. ಸೊ ಇದು 20.2% ಬರ್ತದೆ 20-21ಕ್ಕೆ. 21-22ರ ಇವ್ರು ಏನ್ ಮಾಡಿದ್ರು, ಅಡ್ವಾನ್ಸ್ಡ್ ಎಸ್ಟಿಮೇಷನ್ ಅನ್ನು ಮಾಡಿದ್ರು. ಓಕೆ, ಅಡ್ವಾನ್ಸ್ಡ್ ಎಸ್ಟಿಮೇಟ್. ಸೊ ಎಕ್ಸಾಕ್ಟ್ ಆಗಿ ನಮ್ಗೆ ಇರೋದು ಪ್ರೊವಿಷನಲ್ ಎಸ್ಟಿಮೇಷನ್ಸ್ ಯಾವುದು, ಸೊ 2020-21ರದನ್ನು ನಾವು ನೋಡಿದ್ವಿ. ಇನ್ನು ಇಂಡಸ್ಟ್ರಿಯಿಂದ ಎಷ್ಟು ಬರ್ತಾಯಿತ್ತು ಅಂತ ಕೇಳಿದ್ರೆ 29.9% ಬರ್ತಾ ಇತ್ತು. ಸೇವಾ ವಲಯದಿಂದ ನೀವೇನಾದ್ರೂ ಅಬ್ಸರ್ವ್ ಮಾಡೋದಂದ್ರೆ ಇದೇನಿದೆ 50% ಗಿಂತ ಜಾಸ್ತಿ ಇದೆ, 53.9% ಇದೆ. ಸೊ ಈ ಒಂದು 2020-21ರ ಒಳಗಡೆ ನಮಗೆ COVID-19 ಇಂದಾಗಿ ಲಾಕ್ಡೌನ್ಗಳಿಂದಾಗಿ ಬಹಳಷ್ಟು ಅರ್ಥವ್ಯವಸ್ಥೆ ಮೇಲೆ ಹೊಡೆತ ಬಿದ್ರೂ ಕೂಡ ಸೇವಾ ವಲಯದಿಂದ ಎಷ್ಟು ಬರ್ತಾ ಇದೆ, 53.9% ಬರ್ತಾ ಇದೆ. ಸೊ ಅದರ ಒಳಗಡೆ ನಾವೇನಾದ್ರೂ ನೋಡಿದ್ರೆ ಎಲ್ಲಿಂದ ಕಾಣ್ತದೆ, ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಪ್ರೊಫೆಷನಲ್ ಸರ್ವಿಸಸ್ ಇಲ್ಲಿಂದ ಅರೌಂಡ್ 22% ಬರೋದು ನೋಡ್ತೀರಾ. ಟ್ರೇಡ್, ಹೋಟೆಲ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್ ಮತ್ತೆ ಅದರ್ ಸರ್ವಿಸಸ್ ರಿಲೇಟೆಡ್ ಟು ಬ್ರಾಡ್ಕಾಸ್ಟಿಂಗ್, ಇದಕ್ಕೆ ಸಂಬಂಧಪಟ್ಟ ಹಾಗೆ 16% ನೋಡ್ತೀರಾ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್ ಅಂಡ್ ಅದರ್ ಸರ್ವಿಸಸ್ ಅನ್ನು ನೋಡೋದಕ್ಕೆ ಹೋದ್ರೆ ಅರೌಂಡ್ 15.4% ನೋಡ್ತೀರಾ. ಸೊ ಈ ರೀತಿಯಲ್ಲಿ ಭಾರತೀಯ ಸೇವಾ ವಲಯ ಏನಿದೆಯಲ್ಲ, ಉಳಿದ ಎರಡು ವಲಯಗಳು ಅಂದ್ರೆ ಪ್ರಾಥಮಿಕ ವಲಯ, ಕೃಷಿ ವಲಯ ಅಥವಾ ಕೈಗಾರಿಕಾ ವಲಯಕ್ಕಿಂತ ಹೆಚ್ಚಿನ ಒಂದು ಕಾಂಟ್ರಿಬ್ಯೂಷನ್ ಅನ್ನ GDPಗೆ ಮಾಡ್ತಾ ಇರೋದನ್ನು ನೋಡ್ತೀರಾ. ಸೊ ಇದು ಸೇವಾ ವಲಯಕ್ಕೆ ಸಂಬಂಧಪಟ್ಟ. ಸೊ ನೆಕ್ಸ್ಟ್ ಗ್ರಾಸ್ ವ್ಯಾಲ್ಯೂ ಆಡೆಡ್ ಇನ್ ಸರ್ವಿಸಸ್ ಸಬ್ ಸೆಕ್ಟರ್ಸ್ ಅಂತ ಹೇಳಿ ಕೊಡ್ತೀರಾ, ಅಂದ್ರೆ ಸರ್ವಿಸಸ್ ನ ಒಳಗಡೆ ನಾವೇ ನೋಡಿದ್ವಿ ಇಷ್ಟು. ಸೊ ಟೋಟಲ್ ಆಗಿ 53.9% ಬರುತ್ತೆ ಅಂತ ಹೇಳಿ. ಅದರ ಒಳಗಡೆ ಬೇರೆ ಬೇರೆ ಸಬ್ ಸೆಕ್ಟರ್ಸ್ ಇದೆಯಲ್ಲ, ಅದರ ಒಳಗಡೆ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ, ಸೊ ಅಲ್ಲಿ ನಾವೇನ್ ನೋಡ್ಬೋದು, ಟ್ರೇಡ್, ಹೋಟೆಲ್ಸ್, ಟ್ರಾನ್ಸ್ಪೋರ್ಟ್, ಕಮ್ಯುನಿಕೇಶನ್ ಮತ್ತೆ ಸರ್ವಿಸಸ್ ರಿಲೇಟೆಡ್ ಟು ಬ್ರಾಡ್ಕಾಸ್ಟಿಂಗ್. ಸೊ ಇದನ್ನ ನಾವೇನಾದ್ರೂ ಅಳತೆ ಮಾಡ್ತೀವಿ ಅಂತಂದ್ರೆ, ಸೊ ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, 2020-21ರ Q1 ನಲ್ಲಿ ಅಂದ್ರೆ, ಸೊ COVID-19 ಬಂದಂತ ಸಂದರ್ಭದಲ್ಲಿ ಅಥವಾ COVID-19 ಜಸ್ಟ್ ನಿಮ್ಗೆ ಆವಾಗ ಸೊ ಇಂಪ್ಯಾಕ್ಟ್ ತೋರಿಸ್ತಾ ಇದೆ, ಮಾರ್ಚ್ ನಲ್ಲಿ ನಾವೇನ್ ನೋಡ್ತೀವಿ, March 2020ರ ಒಳಗಡೆ ಫಸ್ಟ್ ಟೈಮ್ ಲಾಕ್ಡೌನ್ ಬಂದಿರೋದನ್ನ ನೋಡ್ತೀರಾ. ಸೊ ಆ ಸಂದರ್ಭದಲ್ಲಿ ಸಡನ್ ಆಗಿ ಹಿಟ್ ಆಗಿದೆ, ಬಹಳ ಕಡಿಮೆ ಆಗಿರೋದನ್ನ ನೋಡ್ತೀರಾ, ಗ್ರಾಸ್ ವ್ಯಾಲ್ಯೂ ಅಡಿಷನ್ ಬಹಳ ಕಡಿಮೆ ಆಗಿದೆ. ನಂತರದಲ್ಲಿ ನಿಧಾನವಾಗಿ ಚೇತರಿಕೆಯನ್ನ ಕಂಡಿದೆ, ಆದ್ರೆ ನೆಕ್ಸ್ಟ್ ಏನಾಗುತ್ತೆ, ಮತ್ತೆ 2021ರ ಮೊದಲ ಕ್ವಾರ್ಟರ್ ನಲ್ಲಿ, 2021-22ರ ಮೊದಲ ಕ್ವಾರ್ಟರ್ ನಲ್ಲಿ ಸೆಕೆಂಡ್ ಲಾಕ್ಡೌನ್ ಅನ್ನ ಘೋಷಣೆ ಮಾಡ್ತೀವಿ, ಆವಾಗ ಮತ್ತೆ ಡೌನ್ ಆಗಿರೋದು. ಸಿಮಿಲರ್ ವೇ ಬೇರೆದ್ರಲ್ಲಿ ಕೂಡ ಕಾಣುತ್ತೆ. ಆದ್ರೆ ಫೈನಾನ್ಷಿಯಲ್ ರಿಯಲ್ ಎಸ್ಟೇಟ್ ಮತ್ತೆ ಪ್ರೊಫೆಷನಲ್ ಸರ್ವಿಸಸ್ ಅಲ್ಲಿ ಮಾತ್ರ ಏನಾಗಿದೆ, ಸೊ ಲಾಕ್ಡೌನ್ ನ ಸಂದರ್ಭದಲ್ಲಿ ಇದು ಜಾಸ್ತಿಯಾಗಿ ಇಂಪ್ರೂವ್ ಆಗಿರೋದು, ಲಾಕ್ಡೌನ್ ನ ಸಂದರ್ಭದಲ್ಲಿ ಜಾಸ್ತಿ ಇಂಪ್ರೂವ್ ಆಗಿರೋದು ನೋಡ್ತೀರಾ. ಅದೇ ರೀತಿಯಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್ ಮತ್ತೆ ಅದರ ಸರ್ವಿಸಸ್ ಅಲ್ಲಿ ಸೊ ನಿಯರ್ಲಿ ಇದು ರಿಕವರ್ ಆಗಿತ್ತು. 100 ಇದ್ರೆ ಅದು ಮೊದಲಿಂದ ಎಕ್ಸಾಕ್ಟ್ ಆಗಿ ತೋರಿಸುತ್ತೆ ಅಂತ ಹೇಳ್ಕೊಂಡು, 100ಕ್ಕಿಂತ ಜಾಸ್ತಿ ಆಗಿದೆ ಅಂದ್ರೆ ಅದಕ್ಕಿಂತ ಹೆಚ್ಚಾಗಿದೆ ಅಂತ ಹೇಳಿ ತೋರಿಸುತ್ತೆ, 100ಕ್ಕಿಂತ ಕಡಿಮೆ ಆಗಿದೆ ಅಂತಂದ್ರೆ ಸೊ ಮೊದಲಿಗಿಂತ ಕಡಿಮೆ, ಮೊದಲಿಗಿಂತ ಕಡಿಮೆ ಅಂದ್ರೆ ಇದು ಪ್ರೀ ಪ್ಯಾಂಡಮಿಕ್ ಲೆವೆಲ್ ಗೆ ಕಂಪೇರ್ ಮಾಡಿದ್ರು. ಅಥವಾ ಇಲ್ಲಿ ನೋಡಿ ಏನ್ ತಗೊಂಡಿದ್ದಾರೆ, Q3 of 2019-20 ಏನಿಲ್ಲ ಅದರ GVA 100 ಅಂತ ಕನ್ಸಿಡರ್ ಮಾಡ್ತಾರೆ. ಆ 100ಕ್ಕಿಂತ ಹೆಚ್ಚಿದ್ರೆ ಇಂಪ್ರೂವ್ ಆಗಿದೆ ಅಂತ ಹೇಳ್ತೀರಾ, 100ಕ್ಕಿಂತ ಕಡಿಮೆ ಇದೆ ಅಂದ್ರೆ ಡಿಟೋರಿಯೇಟ್ ಆಗಿದೆ. ಸೊ ಇಲ್ಲಿ ನಾವೇನ್ ನೋಡ್ಬೋದು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಡಿಫೆನ್ಸ್ ಮತ್ತೆ ಅದರ್ ಸರ್ವಿಸಸ್ ಅಲ್ಲಿ ಸೊ ಇದು ಡಿಟೋರಿಯೇಟ್ ಆಗಿರೋದನ್ನ ನೋಡ್ಬೋದು. ಅಗೇನ್ Q4 of 2020-21 ಅಲ್ಲಿ ಮೇರ್ಲಿ ಮತ್ತೆ ವಾಪಸ್ ಬಂದಿದ್ವಿ ಹಳೆಯ ಲೆವೆಲ್ಗೆ, 100 ಅಥವಾ 103ಕ್ಕೆ ಬಂದಿದ್ವಿ, ಮತ್ತೆ ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಮತ್ತೆ ಡ್ರಾಪ್ ಆಗಿರೋದನ್ನು ನೋಡ್ತೀವಿ. ಓವರ್ ಆಲ್ ಸರ್ವಿಸಸ್ ಅಲ್ಲಿ ಕೂಡ ನೀವು ನೋಡ್ಬೋದು ಇದೇ ಟ್ರೆಂಡ್ ಅನ್ನು ನೋಡ್ಬೋದು, ಲಾಕ್ಡೌನ್ ಆಗಿರೋದ್ರಿಂದಾಗಿ ಇಲ್ಲಿ ಎರಡರಲ್ಲಿ ನಿಮಗೆ ಸಡನ್ ಆಗಿ ಡ್ರಾಪ್ ಆಗಿರೋದನ್ನ ನೋಡ್ಬೋದು. ಸೊ ಇದು ನಾವು ಈ ಒಂದು ಗ್ರಾಸ್ ವ್ಯಾಲ್ಯೂ ಆಡೆಡ್ ಇನ್ ಸರ್ವಿಸಸ್ ನ ಸಬ್ ಸೆಕ್ಟರ್ಸ್ ನ ಒಳಗಡೆ ನೋಡೋದಕ್ಕೆ ಹೋದ್ರೆ, ಅಂದ್ರೆ COVID-19 ನ ಸಂದರ್ಭದಲ್ಲಿ ಯಾವ ತರ ರಿಕವರಿ ಆಗಿದೆ ಅಂತ ಹೇಳಿ. ಸೊ ನೆಕ್ಸ್ಟ್, ಸೇವೆಗಳಲ್ಲಿ ಯಾವ ರಾಜ್ಯಗಳು ಯಾವ ರೀತಿಯ ಒಂದು ಪರ್ಟಿಕ್ಯುಲರ್ ಆದಂತಹ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ಕೊಳುತ್ತೆ, ಅಥವಾ ಸರ್ವಿಸಸ್ ಸೆಕ್ಟರ್ ಯಾವ ರೀತಿಯಲ್ಲಿ ರಾಜ್ಯಗಳಿಗೆ ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಕಾಂಟ್ರಿಬ್ಯೂಷನ್ ಮಾಡುತ್ತೆ ಅನ್ನೋದನ್ನು ನಾವೇನಾದರೂ ನೋಡೋದಕ್ಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಅಂಡಮಾನ್ ಅಂಡ್ ನಿಕೋಬಾರ್ ನೋಡಿ, ಇವುಗಳಲ್ಲಿ ನೀವು ನೋಡೋದಕ್ಕೋದ್ರೆ ಅರೌಂಡ್ 65% ಅಷ್ಟು ಸರ್ವಿಸ್ ಸೆಕ್ಟರ್ ನಿಂದ ಬರುತ್ತೆ, 65% ಅಷ್ಟು ಸರ್ವಿಸ್ ಸೆಕ್ಟರ್ ನಿಂದ ಬರುತ್ತೆ. ಆಂಧ್ರಪ್ರದೇಶ್ ಅರೌಂಡ್ 41.86% ಅಷ್ಟು ಬಂದ್ರೆ, ಕರ್ನಾಟಕ ಎಷ್ಟು ಬರುತ್ತೆ ನೋಡಿ, ಕರ್ನಾಟಕ ಅರೌಂಡ್ 54.83% ಅಷ್ಟು ಸೇವಾ ವಲಯದಿಂದ ಬರುತ್ತೆ, ಕಾಂಟ್ರಿಬ್ಯೂಷನ್ ಸೇವಾ ವಲಯದಿಂದ ಬರುತ್ತೆ. ಇನ್ನು ಚಂಡೀಗಢ ನೋಡೋದಕ್ಕೋದ್ರೆ 74% ಅಷ್ಟು ಸೇವಾ ವಲಯದಿಂದ ಬರೋದನ್ನು ನೋಡ್ತೀರಾ. ಓಕೆ, ಚಂಡೀಗಢ ಅತಿ ಹೆಚ್ಚಾಗಿ ಸೇವಾ ವಲಯದಿಂದ ಬರೋದು ಇಲ್ಲಿ, ಅಥವಾ ಈ ಚಂಡೀಗಢ ಏನು, ಚಂಡೀಗಢ ಇದು ಆಕ್ಚುಲಿ ಒಂದು ಯೂನಿಯನ್ ಟೆರಿಟರಿ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ. ಸೊ ಕೇಂದ್ರಾಡಳಿತ ಪ್ರದೇಶಗಳು ಸಾತರದಿಂದ ಅಬ್ಸರ್ವ್. ಇನ್ನು ದೆಹಲಿ ಕೂಡ ಬಹಳ ಚೆನ್ನಾಗಿದೆ, ಸರ್ವಿಸ್ ಸೆಕ್ಟರ್ನಿಂದ 68.22%
68.22%. ಸೊ ಈ ತರ ನಾವು ಕೆಲವೊಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಲ್ಲಿ ಹೇಗೆ ಸೇವಾ ವಲಯಗಳು ಸೊ ಕೆಲಸ ಮಾಡ್ತಾ ಇದೆ ಅಥವಾ ಸೇವಾ ವಲಯಗಳ ಕಾಂಟ್ರಿಬ್ಯೂಷನ್ ಹೇಗಿದೆ ಅಂತ ಹೇಳಿ. ಇನ್ನು ಭಾರತದ ಸೇವೆಗಳ ವ್ಯಾಪಾರ ಅಂತೇಳಿ ಗೊತ್ತಿರ, ಅಥವಾ ಇದನ್ನ ನಾವೇನ್ ನೋಡ್ತೀವಿ, ಸೊ ಭಾರತದಿಂದ ಎಷ್ಟರ ಮಟ್ಟಿಗೆ ಈ ತರ ಎಕ್ಸ್ಪೋರ್ಟ್ ಆಗತ್ತೆ ಇಂಪೋರ್ಟ್ ಆಗತ್ತೆ ಅಂತ ಹೇಳಿ, ಅದು ಕೂಡ ಸೇವಾ ವಲಯದ ಒಳಗಡೆ ಯಾವ ರೀತಿಯಲ್ಲಿ ಎಕ್ಸ್ಪೋರ್ಟ್ ಆಗುತ್ತೆ ಇಂಪೋರ್ಟ್ ಆಗುತ್ತೆ. ಸೊ ಇದನ್ನ ನಾವೇನಾದರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ನಮ್ಮಲ್ಲಿ ಇಲ್ಲೇ ತನಕ ನೋಡಿ ಸೇವಾ ವಲಯದ ಎಕ್ಸ್ಪೋರ್ಟ್ಗಳು ರಫ್ತುಗಳನ್ನು ಏನ್ ಮಾಡಿದ್ದಾರೆ ನೀಲಿ ಬಣ್ಣದಲ್ಲಿ ತೋರಿಸಲಾಗಿದೆ. ಸೊ ಅದೇ ರೀತಿಯಲ್ಲಿ ಸೇವಾ ವಲಯಗಳಲ್ಲಿ ಏನೇನು ಆಮದು ಮಾಡ್ಕೊಂಡಿದ್ರು ಅದನ್ನ ಕೆಂಪು ಬಣ್ಣದಲ್ಲಿ ತೋರಿಸಲಾಗಿದೆ. ಇದನ್ನ ನೀವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ನಾವೇನ್ ಹೇಳ್ಬೋದು, ಭಾರತದಲ್ಲಿ ನಾವು ರಫ್ತನ್ನ ಜಾಸ್ತಿ ಮಾಡ್ತೀವಿ, ಸೇವೆಯನ್ನ ರಫ್ತು ಜಾಸ್ತಿ ಮಾಡ್ತೀವಿ, ಸೇವೆಯನ್ನ ಆಮದು ಮಾಡ್ಕೊಳ್ಳೋದು ಬಹಳ ಕಡಿಮೆ. ಅಥವಾ ಇದೆರಡರ ಮಧ್ಯೆ ಇರುವಂತ ಗ್ಯಾಪ್ ಏನಾಗುತ್ತೆ, ಇದು ಭಾರತಕ್ಕೆ ಬೆನಿಫಿಷಿಯಲ್ ಆಗುತ್ತೆ, ಭಾರತಕ್ಕೆ ಇದು ಒಳ್ಳೆಯದು. ಈ ತರದ ಗ್ಯಾಪ್ ಇರೋದು ಅಂದ್ರೆ ನಾವು ಬೇರೆಯವ್ರಿಗೆ ರಫ್ತು ಜಾಸ್ತಿ ಮಾಡಿದ್ರೆ ದುಡ್ಡು ನಮಗೆ ಜಾಸ್ತಿ ಬರುತ್ತೆ. ನಾವೇನಾದ್ರೂ ಬೇರೆಯವರಿಂದ ಆಮದು ಮಾಡ್ಕೋತಿದೀವಿ ಅಂತ ನಮ್ಗೆ ನಾವು ಆವಾಗ ದುಡ್ಡು ಕೊಡ್ಬೇಕು. ಸೊ ಇಲ್ಲೇನಾಗ್ತಿದೆ, ಬೇರೆ ದೇಶಗಳಿಂದ ನಮ್ಮ ದೇಶಕ್ಕೆ ಬರುವಂತ ದುಡ್ಡು ಜಾಸ್ತಿ ಮಾಡ್ತಾ ಇದೆ, ಯಾಕಂದ್ರೆ ರಫ್ತು ಜಾಸ್ತಿ ಮಾಡ್ತಿದೀವಿ ಆಮದು ಕಡಿಮೆ ಮಾಡ್ತಿದೀವಿ. ಸೊ ಅದು ನಮ್ಮ ದೇಶಕ್ಕೆ ಏನಾಗುತ್ತೆ, ಬೆಟರ್ ಆಗುತ್ತೆ ಅಂತ ಹೇಳ್ತೀವಿ, ಅಥವಾ ಬೆನಿಫಿಷಿಯಲ್ ಆಗುತ್ತೆ ಅನ್ನೋದು. ಸೊ ಇದು ಭಾರತದ ಸೇವೆಗಳ ವ್ಯಾಪಾರದ ಒಂದು ಸೊ ಚಾರ್ಟ್ ಅನ್ನ ನಾವು. ಸೊ ನೆಕ್ಸ್ಟ್ ಕಂಪೋಸಿಷನ್ ಆಫ್ ನೆಟ್ ಇನ್ವಿಸಿಬಲ್ಸ್ ಅಂತೇಳಿ ಕೇಳ್ತೀರ. ನೆಟ್ ಇನ್ವಿಸಿಬಲ್ಸ್ ಅಂದ್ರೆ ಏನು, ಇನ್ವಿಸಿಬಲ್ಸ್ ಅಂದ್ರೆ ಟೋಟಲ್ ಸರ್ವಿಸಸ್ ಅಂತೇಳಿ, ಎಲ್ಲಾ ರೀತಿಯ ಸೇವೆಗಳನ್ನ ನಾವು ಕನ್ಸಿಡರ್ ಮಾಡ್ತೀರ ಇನ್ವಿಸಿಬಲ್ಸ್, ಬ್ಯಾಲೆನ್ಸ್ ಆಫ್ ಇನ್ವಿಸಿಬಲ್ಸ್ ಅಂತೇಳಿ ಕೇಳ್ತೀವಿ. ಸೊ ಈ ಇನ್ವಿಸಿಬಲ್ಸ್ ನ ಒಳಗಡೆ ಎಲ್ಲಾ ರೀತಿಯ ಸೇವೆಗಳನ್ನ ನಾವು ಕನ್ಸಿಡರ್ ಮಾಡ್ತೀರ, ಸೇವೆಗಳ ಒಳಗಡೆ ಕೂಡ ಕೆಲವೊಂದನ್ನ ನಾವು ಎಕ್ಸ್ಟ್ರಾ ಆ್ಯಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಏನಾಗ್ಬೋದು, ಡೈರೆಕ್ಟ್ ಟ್ರಾನ್ಸ್ಫರ್ ಆಫ್ ಮನಿ ಅಥವಾ ಇನ್ಕಮ್, ಈ ತರದನ್ನು ಕೂಡ ನಾವು ಏನ್ ಮಾಡ್ಬೋದು, ಅದನ್ನ ನಾವೇನಾದ್ರೂ ಅಬ್ಸರ್ವ್ ಮಾಡೋದಕ್ಕೆ ಹೋದ್ರೆ ಸೊ ನಮ್ಮಲ್ಲಿ ಏನ್ ಕಾಣುತ್ತೆ, ಸೊ ಇನ್ಕಮ್ ನ ಒಳಗಡೆ ನಮ್ಮ ದೇಶದಿಂದ ಹೊರಗಡೆ ಹೋಗಿರೋದು ಜಾಸ್ತಿ, ಬೇರೆ ದೇಶದಿಂದ ನಮಗೆ ಬಂದಿರೋದು ಬಹಳ ಕಡಿಮೆ ಅಂತೇಳಿ ತೋರಿಸ್ತಾರೆ. ಸೊ ಇಲ್ಲಿ ನೋಡಿ ನೆಗೆಟಿವ್ ಅಲ್ಲಿ ಕಾಣ್ತಾ ಇದೆ, ಇನ್ಕಮ್ ಏನಿದೆಯಲ್ಲ ಇದು ನೆಗೆಟಿವ್ ಅಲ್ಲಿ ಕಾಣ್ತಾ ಇರೋದನ್ನ ನಾವು. ಸೊ ಇನ್ಕಮ್ ಅಲ್ಲಿ ಜಾಸ್ತಿಯಾಗಿ ಬೇರೆ ದೇಶದಿಂದ ನಮಗೆ ಇನ್ಕಮ್ ಬರ್ತಾ ಇಲ್ಲ, ಅದ್ರ ಬದಲಾಗಿ ಏನಾಗ್ತದೆ, ನಮ್ಮ ದೇಶದಿಂದ ಹೊರಗಡೆ ಇನ್ಕಮ್ ಹೋಗ್ತಿರೋದನ್ನು ನೋಡ್ತೇವೆ. ಸೇವೆಗಳ ಒಳಗಡೆ ನಾವು ಪಾಸಿಟಿವ್ ಇದೀವಿ, ಅಥವಾ ಆಲ್ರೆಡಿ ನಾವು ನೋಡ್ತೀವಿ ರಫ್ತು ಜಾಸ್ತಿ ಮಾಡ್ತೀವಿ, ಆ ಕಾರಣಕ್ಕೆ ಈ ಸೇವೆಗಳಲ್ಲಿ ಪಾಸಿಟಿವ್ ಇದೀವಿ. ಅದರ ಜೊತೆಯಲ್ಲಿ ನಾವೇನಾದ್ರೂ ನೋಡೋದಕ್ಕೆ ಹೋದ್ರೆ ಟ್ರಾನ್ಸ್ಫರ್ಸ್, ಓಕೆ, ಡೈರೆಕ್ಟ್ ಮನಿ ಟ್ರಾನ್ಸ್ಫರ್ಸ್ ಅನ್ನು ನೋಡೋದಕ್ಕೆ ಹೋದ್ರೆ ಕೂಡ ಅದರಲ್ಲಿ ಕೂಡ ನಾವು ಪಾಸಿಟಿವ್ ಅಲ್ಲಿ ಇರೋದನ್ನ ನೋಡ್ತೀವಿ. ಸೊ ಇದು ಕಂಪೋಸಿಷನ್ ಆಫ್ ನೆಟ್ ಇನ್ವಿಸಿಬಲ್ಸ್. ಸೊ ಟೋಟಲ್ ನೆಟ್ ಇನ್ವಿಸಿಬಲ್ಸ್ ನ ಒಳಗಡೆ ಸೊ ಸರ್ವಿಸಸ್ ನ ಪಾತ್ರ ಏನ್ ಕಾಣುತ್ತೆ, ಡೈರೆಕ್ಟ್ ಟ್ರಾನ್ಸ್ಫರ್ ನ ಪಾತ್ರ ಏನ್ ಕಾಣುತ್ತೆ, ಮತ್ತು ಆದಾಯದ ಪಾತ್ರ ಏನ್ ಕಾಣುತ್ತೆ ಅಂತ. ಅಗೇನ್, ಸೊ ಈಗ ಸದ್ಯದಲ್ಲಿ ಇದನ್ನ ಹೇಳ್ಬೇಕಂದ್ರೆ ಬಹಳ ಜನಕ್ಕೆ ಅನಿಸ್ತಾ ಇರ್ಬೋದು, ಸರ್ವಿಸಸ್ ಅಂದ್ರೆ ಏನು, ಟ್ರಾನ್ಸ್ಫರ್ ಅಂದ್ರೆ ಏನು, ಇನ್ಕಮ್ ಅಂದ್ರೆ ಏನು. ಸೊ ಇವುಗಳ ಬಗ್ಗೆ ನಿಮ್ಗೆ ಡೌಟ್ ಇದ್ರೆ ಇದನ್ನ ಇಟ್ಕೊಂಡಿರಿ, ಯಾಕಂದ್ರೆ ನಾವು ನಂತರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದ ಬಗ್ಗೆ ಮಾತಾಡ್ತೀವಿ, ಆ ಒಂದು ಚಾಪ್ಟರ್ ನಲ್ಲಿ ಇದು ನಿಮ್ಗೆ ಕ್ಲಿಯರ್ ಆಗುತ್ತೆ. ಸೊ ಈಗೇನಾದ್ರೆ ನಾನು ಬಹಳ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ಬಿಟ್ರೆ ಕಷ್ಟ ಆಗುತ್ತೆ ನಿಮ್ಗೆ, ಆ ಕಾರಣಕ್ಕಾಗಿ ಅಂತಾರಾಷ್ಟ್ರೀಯ ವ್ಯವಹಾರಗಳು ಏನ್ ಚಾಪ್ಟರ್ ನಾವು ಡಿಸ್ಕಸ್ ಮಾಡ್ತೀವಿ ಆ ಸಂದರ್ಭದಲ್ಲಿ ಅದು ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಆ ಕಾರಣಕ್ಕಾಗಿ ಅಕಸ್ಮಾತ್ ಆಗಿ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದೆ ಅಂತಂದ್ರೆ ಅದನ್ನ ಹೋಲ್ಡ್ ಮಾಡಿ. ಸೊ ಅಂಟಿಲ್ ಅಂತಾರಾಷ್ಟ್ರೀಯ ವ್ಯವಹಾರಗಳು ಚಾಪ್ಟರ್ ನಾವು ಡಿಸ್ಕಸ್ ಮಾಡೋದಕ್ಕೆ ಅದನ್ನ ಹೋಲ್ಡ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಇಂಡಿಯಾದ ಎಕ್ಸ್ಪೋರ್ಟ್ಗಳ ಒಳಗಡೆ ನಾವು ನೋಡೋದಕ್ಕೆ ಹೋದ್ರೆ, ಸರ್ವಿಸಸ್ ಎಕ್ಸ್ಪೋರ್ಟ್ಗಳ ಒಳಗಡೆ ನಾವು ನೋಡೋದಕ್ಕೆ ಹೋದ್ರೆ ಅತಿ ಹೆಚ್ಚಾಗಿ ಅದನ್ನ ಈ ತರ ನಾವು ಕಳಿಸ್ತೀವಿ ಅಂತ ಕೇಳಿದ್ರೆ, ಸೊ ಅತಿ ಹೆಚ್ಚಾಗಿ ಕಳಿಸೋದು ನೋಡಿ. ಸೊ ಟಾಪ್ ಅಲ್ಲಿ ನಾವು ನೋಡ್ತೀವಿ ಮ್ಯಾನುಫ್ಯಾಕ್ಚರಿಂಗ್ ಸರ್ವಿಸಸ್ ಆನ್ ಫಿಸಿಕಲ್ ಇನ್ಪುಟ್ಸ್ ಓನ್ ಬೈ ಅದರ್ಸ್ ಅಂತ ಹೇಳಿ. ಸೊ ಆದ್ರೆ ಅತಿ ಹೆಚ್ಚಾಗಿ ನಾವು ಏನಾದ್ರೂ ದುಡ್ಡನ್ನ ಮಾಡ್ತೀವಿ ಅಂತಂದ್ರೆ, ಇದು ನಂಬರ್ಸ್ ಅಲ್ಲಿ ನೀವು ನೋಡೋದಕ್ಕೆ ಹೋದ್ರೆ ದುಡ್ಡುಗಳಲ್ಲಿ ನೀವು US ಡಾಲರ್ ಮಿಲಿಯನ್ ಅಲ್ಲಿ ನೀವು ನೋಡೋದಕ್ಕೆ ಹೋದ್ರೆ ಇದು ಬಹಳ ಚಿಕ್ಕದು ಅದಮ್ಮ, ಆದ್ರೆ ಇದನ್ನ ಸೊ ಸೀರಿಯಲ್ ನಂಬರ್ ವೈಸ್ ಅಲ್ಲಿ ಕೊಟ್ಟಿದ್ದಾರೆ, ಆ ಕಾರಣಕ್ಕಾಗಿ ಮೊದಲು ಬಂತು. ಸೊ ಇನ್ನು ದುಡ್ಡಿನಲ್ಲಿ ನೀವೇನಾದ್ರೂ ನೋಡೋದಕ್ಕೆ ಹೋದ್ರೆ ಅತಿ ಹೆಚ್ಚಾಗಿ ನಾವು ಯಾವ್ದನ್ನ ಈ ತರ ಸೊ ಕಳಿಸ್ತೀವಿ ಅಥವಾ ಅತಿ ಹೆಚ್ಚಾಗಿ ನಾವು ಈ ತರ ಮಾಡೋದು ಯಾವ್ದನ್ನ ಕೇಳಿದ್ರೆ ಇದು ಎರಡು. ಸೊ ಒಂದ್ ಯಾವ್ದು, ಟೆಲಿಕಮ್ಯುನಿಕೇಶನ್ಸ್ ಕಂಪ್ಯೂಟರ್ ಅಂಡ್ ಇನ್ಫಾರ್ಮೇಶನ್ ಸರ್ವಿಸಸ್. ಸೊ ಇವು ಏನಿದೆಯಲ್ಲ ಇವು ಬಹಳ ಇಂಪಾರ್ಟೆಂಟ್ ಅಂತ ಪಾತ್ರವನ್ನು ವಹಿಸ್ತದೆ. ಸೊ ಇದರಲ್ಲಿ ಅತಿ ಹೆಚ್ಚಾಗಿ ನಾವು ಈ ತರ ಎಕ್ಸ್ಪೋರ್ಟ್ ಮಾಡೋದು ನೋಡ್ತೇವೆ, ಟೆಲಿಕಮ್ಯುನಿಕೇಶನ್ಸ್ ಕಂಪ್ಯೂಟರ್ ಅಂಡ್ ಇನ್ಫಾರ್ಮೇಶನ್ ಸರ್ವಿಸಸ್ ಅಂತ ಕರಿತೀವಿ. ಅದರ ಒಳಗಡೆ ಕಂಪ್ಯೂಟರ್ ಸರ್ವಿಸಸ್ ಎಷ್ಟು ಅಂತ ಕೇಳಿದ್ರೆ ನೋಡಿ, ಇಲ್ಲಿ 30,823 ಇವೆಲ್ಲವೂ ಇದೆ. ಸೊ ಇದರ ಒಳಗಡೆ ಸೊ ಎಷ್ಟು, 29,965 ಅಂತೇಳಿ, ಇದು ಕಂಪ್ಯೂಟರ್ ಸರ್ವಿಸ್ ಗಳಿಗೆ ಸಂಬಂಧಪಟ್ಟಿದೆ. ಸೊ ಅಂದ್ರೆ ಮೀನಿಂಗ್ ಏನಾಗುತ್ತೆ, ಸೊ ಇದರಲ್ಲಿಯೂ ಕೂಡ ಬಹುಪಾಲು ಅಂದ್ರೂ ಕೂಡ ಏನು ಅರೌಂಡ್ 99% ಅಂತ ಹತ್ರನೇ ಬಂತು. ಸೊ ಅಷ್ಟು ಕಂಪ್ಯೂಟರ್ ಸರ್ವಿಸ್ಗಳೇ ಇದೆ. ಅಂದ್ರೆ ನಾವು ಏನು ಎಕ್ಸ್ಪೋರ್ಟ್ ಅನ್ನ ಮಾಡ್ತೀವಿ, ಸರ್ವಿಸಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತೀವಿ, ಅದರಲ್ಲಿ ಅತಿ ಹೆಚ್ಚಾಗಿ ಯಾವ ರೀತಿಯ
ಸೇವೆಗಳನ್ನು ನಾವು ರಫ್ತು ಮಾಡ್ತೀವಿ ಅಂತ ಕೇಳಿದ್ರೆ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತ ಸೇವೆಗಳನ್ನ ರಫ್ತು ಮಾಡ್ತೀವಿ. ಸೊ ಅದು ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ನೆಕ್ಸ್ಟ್ ವಿದೇಶಿ ನೇರ ಹೂಡಿಕೆಯನ್ನು ನಾವೇನಾದರೂ ಅಬ್ಸರ್ವ್ ಮಾಡಬೇಕಂದ್ರೆ ಓಕೆ ಸೇವಾ ವಲಯದ ಒಳಗಡೆ ಯಾವ್ಯಾವ ರೀತಿಯ ವಿದೇಶಿ ನೇರ ಹೂಡಿಕೆ ಬರುತ್ತೆ, ಅದರ ಒಳಗಡೆ ಯಾವ ಒಂದು ಸಬ್ಸೆಕ್ಟರ್ಗೆ ಅತಿ ಹೆಚ್ಚಾಗಿ ಈ ತರದ ವಿದೇಶಿ ನೇರ ಹೂಡಿಕೆ ಬರುತ್ತೆ ಅಂತ ಕೇಳಿದ್ರೆ ಸೊ ಅದ್ಯಾವುದು ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್. ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚಾಗಿ ನಮ್ಗೇನು ಬರುತ್ತೆ ವಿದೇಶಿ ನೇರ ಹೂಡಿಕೆ ಬರುತ್ತೆ. ಸೊ ನೋಡಿ ಇಲ್ಲಿ ಶೇರ್ ಅನ್ನ ನೋಡಿ ಟೋಟಲ್ ಎಫ್ಡಿ ಆಗಿ ಏನ್ ಬರ್ತಾ ಇದೆ, ಅದರ ಒಳಗಡೆ ಎಷ್ಟು ಶೇರ್ ಇರುತ್ತೆ ಇದ್ರದ್ದು ಅಂತ ಕೇಳಿದ್ರೆ ಅರೌಂಡ್ 58.5% ಅಷ್ಟು ಶೇರ್ ಅನ್ನ ಹೋಗ್ತಾರೆ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳಿಗೆ ಬರುವಂತ ವಿದೇಶಿ ನೇರ ಹೂಡಿಕೆ. ಇನ್ನು ನೆಕ್ಸ್ಟ್ ಯಾವ್ದ್ರಲ್ಲಿ ಕಾಣ್ತೀರಾ ಅಂತ ಕೇಳಿದ್ರೆ ಆಟೋಮೊಬೈಲ್ ಇಂಡಸ್ಟ್ರಿ ಕಾಣ್ತೀರಾ, ಸರ್ವಿಸಸ್ ಸೆಕ್ಟರ್ ಓವರ್ ಆಲ್ ಯಾವುದು ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ ಅನ್ನ ಬಿಟ್ಟು ಉಳಿದಿರೋದನ್ನ ಹೇಳ್ತೀರ. ಸೊ ಅದರ ಜೊತೆಯಲ್ಲಿ ಟ್ರೇಡಿಂಗ್ ಟೆಲಿಕಮ್ಯುನಿಕೇಶನ್ ಈ ಥರದ್ದು ನೋಡ್ತೀರ. ಆದರೆ ಸೊ ಅತಿ ಇಂಪಾರ್ಟೆಂಟ್ ಆಗಿ ನಮಗೆ ಬೇಕಾಗಿರೋದು ಯಾವುದು, ಅತಿ ಮುಖ್ಯವಾಗಿರೋದು ಯಾವುದು, ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್. ಸೊ ಇದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿದೆ. ಸೊ ನೆಕ್ಸ್ಟ್ ಗ್ರಾಸ್ ಎಫ್ ಡಿ ಐ. ಸೊ ಏನಾದ್ರು ನೀವು ನೋಡೋದಕ್ಕಂದ್ರೆ ಟೋಟಲ್ ಆಗಿ ಎಫ್ ಡಿ ಐ ಬರುತ್ತಲ್ಲ, ಅದರ ಒಳಗಡೆ ಸೇವಾ ವಲಯಕ್ಕೆ ಎಷ್ಟು ಬರುತ್ತೆ ಅಂತ ಹೇಳಿ. ಅದರಲ್ಲಿಯೂ ಕೂಡ ನೀವೇನು ನೋಡ್ತೀರಾ ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗೆ ಸಂಬಂಧಪಟ್ಟ ಹಾಗೆ ಅತಿ ಹೆಚ್ಚಾಗಿ ಬರೋದನ್ನು ನೋಡ್ತೀರಾ. ಸೊ ಅದರ ನಂತರದಲ್ಲಿ ಫೈನಾನ್ಷಿಯಲ್ ಬಿಸ್ನೆಸ್ ಮತ್ತು ಔಟ್ಸೋರ್ಸಿಂಗ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಕೊರಿಯರ್, ಟೆಕ್ನಾಲಜಿ, ಟೆಸ್ಟಿಂಗ್ ಆ್ಯಂಡ್ ಅನಾಲಿಸಿಸ್, ಈ ಥರದಕ್ಕೆ ಸೊ ಕೆಲವೊಂದಿಷ್ಟು ಎಫ್ ಡಿ ಐ ಬರೋದನ್ನು ನೋಡ್ತೀರಾ. ಆದರೆ ಇಂಪಾರ್ಟೆಂಟ್ ಏನು ಸೊ ಗೊತ್ತಿರಬೇಕಾಗಿರೋದು ಕಂಪ್ಯೂಟರ್ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳಿಗೆ ಅತಿ ಹೆಚ್ಚು ಎಫ್ ಡಿ ಐ ಬರುತ್ತೆ ಅನ್ನೋ ಗೊತ್ತಿರಬೇಕು. ಸೊ ಈ ಎಲ್ಲ ಟೇಬಲ್ಗಳನ್ನು ನಾನು ಎಲ್ಲಿಂದ ತಗೋತಿದ್ದೀನಿ ಅಂತೇಳಿ ಭಾಳ ಜನಕ್ಕೆ ಸೊ ಕನ್ಫ್ಯೂಷನ್ ಆಗ್ಬೋದು. ಸೊ ಸರ್ ಪುಸ್ತಕದಲ್ಲಿ ಕೊಟ್ಟಿಲ್ಲ ಈ ಟೇಬಲ್ಗಳನ್ನು ನೀವು ಎಲ್ಲಿಂದ ತಗೊಂಡ್ರಿ ಅಂತ ಕೇಳಿದ್ರೆ ಸೊ ಇವೆಲ್ಲ ಏನಿರುತ್ತೆ ಸೊ ಇವೆಲ್ಲ ನಿಮ್ಮ ಎಕನಾಮಿಕ್ ಸರ್ವೆ ಒಳಗಡೆ. ಸೊ ಆ ಎಕನಾಮಿಕ್ ಸರ್ವೆಯಿಂದನೇ ನಾನು ಈ ಒಂದು ಟೇಬಲ್ಗಳನ್ನ ತಗೊಂಡಿದ್ದೀನಿ. ಸೊ ಎಕನಾಮಿಕ್ ಸರ್ವೆ ಸೊ ಅಲ್ಲಿಂದ ಈ ರೀತಿಯ ಟೇಬಲ್ಗಳನ್ನ ನಾವು ಅನಾಲಿಸಿಸ್ ಮಾಡೋದಕ್ಕಾಗಬೇಕು ಯಾವ್ಯಾವ ಸಂದರ್ಭದಲ್ಲಿ ಎಷ್ಟೆಷ್ಟಿದೆ. ಪ್ರತಿ ವರ್ಷ ಈ ಸಿನಾರಿಯೋ ಚೇಂಜಸ್ ಆಗ್ತಿರುತ್ತೆ, ಸ್ವಲ್ಪ ಮಟ್ಟಿಗೆ ಆ ಕಡೆ ಈ ಕಡೆ ಆಗ್ತಿರುತ್ತೆ. ಸೊ ಆ ಕಾರಣಕ್ಕಾಗಿ ಪ್ರತಿ ವರ್ಷದ ಎಕನಾಮಿಕ್ ಸರ್ವೆಯಲ್ಲಿ ಇವುಗಳನ್ನ ನೀವು ನೋಡ್ತಾ ಇರಬೇಕು. ನಾನೀಗ ಸದ್ಯ ತಗೊಂಡಿರೋದು 2021-22 ಎಕನಾಮಿಕ್ ಸರ್ವೆ. ಸೊ ಆ ಕಾರಣಕ್ಕಾಗಿ ನಮ್ಗೆ ಆ ಒಂದು ಡಾಟಾದ ಬಗ್ಗೆ ನಾವು ಮಾತಾಡ್ತೀವಿ. ಓಕೆ ಸೊ 2022-23 ಎಕನಾಮಿಕ್ ಸರ್ವೆ ನಿಮ್ಗೆ ಫೆಬ್ರವರಿಯ ಲಾಸ್ಟ್ ಅಲ್ಲಿ ಸಿಗತ್ತೆ, ಆ ಕಾರಣಕ್ಕಾಗಿ ಯಾವಾಗ ಅಲ್ಲಿ ಅದನ್ನ ನೀವು ತಗೊಳ್ಬೋದು. ಸೊ ಫೆಬ್ರವರಿ 2023 ಎಂಡ್ ಅಲ್ಲಿ ಸಿಗತ್ತೆ 2022-23. ಸೊ ಆವಾಗ ಅದನ್ನ ನಾವು ಚರ್ಚೆ ಮಾಡ್ಬೋದು. ಸೊ ಇದು ಎಕನಾಮಿಕ್ ಸರ್ವೆಯನ್ನು ನಾವು ಹೇಗೆ ಸೇವಾ ವಲಯಕ್ಕೆ ಸಂಬಂಧಪಟ್ಟ ಹಾಗೆ ಸೊ ನೋಡ್ಬೇಕು. ಇನ್ನು ಯಾವ್ಯಾವ ರಾಷ್ಟ್ರಗಳಿಂದ ಭಾರತಕ್ಕೆ ಎಫ್ ಡಿ ಐ ಅತಿ ಹೆಚ್ಚಾಗಿ ಬಂದಿದೆ ಅಂತ ಕೇಳಿದ್ರೆ ಸೊ ನೋಡಿ ಇಲ್ಲಿ 2021-22 ಒಂದು ಸಂದರ್ಭದಲ್ಲಿ ಸಿಂಗಾಪುರದಿಂದ ಅತಿ ಹೆಚ್ಚಾಗಿ ಬಂದಿದೆ. ಎರಡನೇ ಸ್ಥಾನದಲ್ಲಿ ಯಾವ ದೇಶ ಇದೆ ಅಂತ ಕೇಳಿದ್ರೆ USA ಇದೆ. ಮೂರನೇ ಸ್ಥಾನದಲ್ಲಿ ಮಾರಿಷಿಯಸ್ ಇದೆ. ಅದರ ಜೊತೆಯಲ್ಲಿ ಬಹಳ ಇಂಪಾರ್ಟೆಂಟ್ ಆದಂತ ಒಂದು ಪಾಯಿಂಟ್ ಅನ್ನ ನೆನ್ಪಿಟ್ಕೊಳ್ಳಿ, ಸಿಂಗಾಪುರ್ ನೀವೇನಾದರೂ ಮ್ಯಾಪ್ನ ಒಳಗಡೆ ನೋಡೋದಕ್ಕೆ ಹೋದ್ರೆ ಬಹಳ ಚಿಕ್ಕದಾದಂಥ ಒಂದು ದೇಶ. ಸೊ ನಾರ್ಮಲ್ ಆಗಿ ನೀವು ಭಾರತವನ್ನು ಈ ಥರ ಏನಾದರೂ ತೋರಿಸ್ತೀರ ಅಂದರೆ ಸಿಂಗಾಪುರ್ ಎಂದಿಲ್ಲ ಎಷ್ಟು ಚಿಕ್ಕದಾಗಿ ಒಂದು ಪಾಯಿಂಟ್ ಇಡ್ಬೋದು ಅಷ್ಟು ಚಿಕ್ಕದಾಗಿದೆ. ಸಿಮಿಲರ್ಲಿ ಮಾರಿಷಿಯಸ್ ಕೂಡ ಬಹಳ ಚಿಕ್ಕದಾದಂಥ ದೇಶ, ಅಗೇನ್ ಐಲ್ಯಾಂಡ್ ನೇಷನ್ಸ್. ಇದು ಕೂಡ ನೀವೇನು ನೋಡ್ಬೋದು ನಮ್ಮ ಲಕ್ಷದ್ವೀಪದ ಥರ ಕಾಣುತ್ತೆ ಅಷ್ಟೇ. ಸೊ ಇವು ಇಷ್ಟು ಚಿಕ್ಕದಾದಂಥ ದೇಶಗಳಾದ್ರೂ ಕೂಡ ಭಾರತದ ಒಳಗಡೆ ಹೇಗೆ ವಿದೇಶಿ ನೇರ ಹೂಡಿಕೆ ಈ ರಾಷ್ಟ್ರಗಳಿಂದ ಅತಿ ಹೆಚ್ಚಾಗಿ ಬರುತ್ತೆ ಅನ್ನೋದು ಕ್ವಶನ್. ಸಿಂಗಾಪುರದಿಂದ ಅಥವಾ ಮಾರಿಷಸ್ ಇವು ಎಷ್ಟು ಚಿಕ್ಕದಾದಂಥ ದೇಶಗಳು, ಆದ್ರೂ ಕೂಡ ಇಲ್ಲಿಂದ ಯಾಕೆ ಭಾರತಕ್ಕೆ ಅತಿ ಹೆಚ್ಚು ವಿದೇಶಿ ನೇರ ಹೂಡಿಕೆ ಬರುತ್ತೆ ಅಂತ ಕೇಳಿದಾಗ ಸೊ ಆವಾಗ ಒಂದು ಪಾಯಿಂಟ್ ನೆನಪಿರಲಿ, ಅದೇನು ಅಂತ ಕೇಳಿದ್ರೆ ಟ್ಯಾಕ್ಸ್ ಹೆವೆನ್ಸ್ ಅಂತೇಳಿ ಕರಿತಾರೆ. ಟ್ಯಾಕ್ಸ್ ಹೆವೆನ್ಸ್ ಅಥವಾ ತೆರಿಗೆ ಸ್ವರ್ಗಗಳು ಅಥವಾ ತೆರಿಗೆ ದಾಮಗಳು ಅಂತೇಳಿ ಕರಿತಾರೆ. ತೆರಿಗೆ ಸ್ವರ್ಗಗಳು ಅಂದ್ರೆ ಮೀನಿಂಗ್ ಏನು, ಈ ಸಿಂಗಾಪುರದಲ್ಲಿ ಆಗಿರ್ಬೋದು ಮಾರಿಷಸ್ ಅಲ್ಲಿ ಆಗಿರ್ಬೋದು ಅಲ್ಲಿ ಜಾಸ್ತಿ ಜಾಸ್ತಿ ಕಂಪನಿಗಳು ಸ್ಟಾರ್ಟ್ಅಪ್ ಆಗಲಿ ಅನ್ನೋ ಕಾರಣಕ್ಕಾಗಿ ಅಲ್ಲೆಲ್ಲ ಏನ್ ಮಾಡಿದ್ದಾರೆ, ತೆರಿಗೆಯನ್ನ ಬಹಳ ಕಡಿಮೆ ಇಡಲಾಗಿದೆ. ಸೊ ಈ ತರ ತೆರಿಗೆಯನ್ನ ಕಡಿಮೆ ಇಡಲಾಗಿದೆ ಅಂತ ನಾವು ಏನ್ ಮಾಡ್ತೇವೆ, ಎಲ್ಲಾ ರೀತಿಯ ಕಂಪನಿಗಳು ಅಲ್ಲೇ ಸ್ಟಾರ್ಟ್ಅಪ್ ಮಾಡೋದಕ್ಕೆ ಅಥವಾ ಅಲ್ಲಿ ತಮ್ಮ ಬ್ರಾಂಚ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ದಟ್ ಅವ್ರಿಗೇನಾದ್ರೂ ಪ್ರಾಫಿಟ್ ಆ ಬ್ರಾಂಚ್ ಅಲ್ಲಿ ಕಂಡ್ರೆ ಅದರಿಂದ ಅವರು ಸೊ ಕೊಡುವಂತ ತೆರಿಗೆ ಅಮೌಂಟ್ ಬಹಳ ಕಡಿಮೆ, ಅದಕ್ಕಾಗಿ ಅವ್ರಿಗೆ ಲಾಭ ಮತ್ತು ಜಾಸ್ತಿ ಇರುತ್ತೆ ಅಂತ. ಸೊ ಆ ಕಾರಣಕ್ಕಾಗಿ ಸಿಂಗಾಪುರ್ ಅಥವಾ ಮಾರಿಷಿಯಸ್ ನ ಒಳಗಡೆ ಬಹಳಷ್ಟು ಕಂಪನಿಗಳು ಇರೋದನ್ನ ನೋಡ್ತೀರ. ಅದರ ಜೊತೆಯಲ್ಲಿ ಬೇರೆ ದೇಶದಲ್ಲಿ ಅವರೇನಾದ್ರೂ ವಹಿವಾಟನ್ನ ನಡೆಸೋದನ್ನು ಕೂಡ ಅವ್ರೇನ್ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಸೊ ಈ ತೆರಿಗೆ ಸ್ವರ್ಗಗಳಲ್ಲಿ ತಾವು ವಹಿವಾಟ ನಡೆಸಿದೀವಿ ಅಂತೇಳಿ ತೋರಿಸೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಯಾಕೆಂದ್ರೆ ತೆರಿಗೆಯನ್ನ ಅತಿ ಕಡಿಮೆ ಕಟ್ಟಬೇಕು ಅಂತ. ಸೊ ಆ ರೀತಿಯಲ್ಲಿ ನಮಗೆ ಸಿಂಗಾಪುರ್ ಮತ್ತೆ ಮಾರಿಷಿಯಸ್ ನ ಒಳಗಡೆ ಏನು ಸೊ ಬೇರೆ ಬೇರೆ ಶೆಲ್ ಕಂಪನೀಸ್ ಇದೆಯೋ ಆ ಕಂಪನೀಸ್ ಏನ್ ಮಾಡುತ್ತೆ, ಅದು ಬೇರೆ ದೇಶಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುತ್ತೆ,
ಅದೇ ಕಾರಣಕ್ಕಾಗಿ ಭಾರತದೊಳಗಡೆ ಎಫ್ ಡಿ ಐ ಏನು ನೋಡ್ತಿರೋ ಅಲ್ಲಿಯೂ ಕೂಡ ನಿಮಗೆ ಸಿಂಗಾಪುರ್ ಮತ್ತೆ ಮಾರಿಷಿಯಸ್ ಅಂತ ಚಿಕ್ಕ ರಾಷ್ಟ್ರಗಳಿಂದಲೂ ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಎಫ್ ಡಿ ಐ ಬರೋದನ್ನು ನೋಡ್ತೀವಿ. ಸೊ ಇದು ಎಫ್ ಡಿ ಐ ಎಲ್ಲೆಲ್ಲಿಂದ ಬರ್ತಾ ಇದೆ, ಸಾರಿ. ಸೊ ಇನ್ನಿತರ ಪ್ರಮುಖ ಸೇವೆಗಳು ಅಂತ ಹೇಳ್ಕೊಂಡು ನಾವು ಬೇರೆ ಯಾವ ರೀತಿಯ ಸೇವೆಗಳನ್ನು ನೋಡ್ಬೋದು, ಅಗೇನ್ ಸೇವೆಗಳ ಒಳಗಡೆ ಪ್ರವಾಸೋದ್ಯಮ ನೋಡ್ಬೋದು ಅಗೇನ್. ಸೊ ಪ್ರವಾಸೋದ್ಯಮ ಅಂತಂದಾಗ ಯಾವ ರೀತಿ ನೋಡ್ಬೇಕು ಇದನ್ನ? ಸೊ ಇದು COVID-19 ನ ಲಾಕ್ಡೌನ್ ನ ಸಂದರ್ಭದಲ್ಲಿ ಪೂರ್ತಿಯಾಗಿ ಹಿಟ್ ಆಗ್ಬಿಡ್ತು. ಸೊ ಎಲ್ಲಿಯೂ ಕೂಡ ನೀವು ಅಡ್ಡಾಡೋ ಹಾಗೆ ಇಲ್ಲ, ಸೊ ಆ ಕಾರಣಕ್ಕಾಗಿ ಪ್ರವಾಸ ಕೂಡ ಕೈಗೊಳ್ಳುವ ಹಾಗಿಲ್ಲ. ಸೊ ಆ ಕಾರಣಕ್ಕಾಗಿ ಪೂರ್ತಿಯಾಗಿ ಹಿಟ್ ಆಗಿತ್ತು. ನಂತರದಲ್ಲಿ ನೀವೇನ್ ನೋಡ್ತೀರಾ, ನಿಧಾನವಾಗಿ ಚೇತರಿಕೆ ಕಾಣೋದನ್ನು ನೋಡ್ತೀರಾ. ಅದರ ಜೊತೆಯಲ್ಲಿ ಗವರ್ನಮೆಂಟ್ ಬೇರೆ ಬೇರೆ ಸ್ಕೀಮ್ಗಳನ್ನ ತಂದಿರೋದನ್ನು ನೋಡ್ತೀರಾ, ಹಾಗೆ ತೀರ್ಥಯಾತ್ರಿಗಳಿಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು. ಸೊ ಅಥವಾ ಪ್ರಸಾದ್ ಸ್ಕೀಮ್ ಆಗಿರ್ಬೋದು, ಈ ತರದ ಸ್ಕೀಮ್ಗಳಿದೆಯಲ್ಲ ಅವುಗಳನ್ನು ನೀವು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಕ್ ಮಾಡಬೇಕು. ಅಥವಾ ಸೊ ಕರ್ನಾಟಕದ ಒಳಗಡೆ ನಾವು ಏನ್ ನೋಡ್ತೀವಿ, ಕರ್ನಾಟಕದ ಒಳಗಡೆ ಒಂದು ಪ್ರವಾಸೋದ್ಯಮ ನೀತಿಯನ್ನೇ ತಂದಿದ್ದೀವಿ. ಸೊ 2020-25 ತನಕ ಏನಿದೆಯಲ್ಲ ಅದು ಪ್ರವಾಸೋದ್ಯಮ ನೀತಿ, ಯಾವ ರೀತಿಯಲ್ಲಿ ಕರ್ನಾಟಕದ ಒಳಗಡೆ ಪ್ರವಾಸೋದ್ಯಮ ಇಲಾಖೆಯನ್ನ ಈ ತರ ನಾವು ಪ್ರಮೋಟ್ ಮಾಡಬೇಕು ಅಂತ. ಸೊ ಅದರ ಜೊತೆಯಲ್ಲಿ ಮಾಹಿತಿ ತಂತ್ರಜ್ಞಾನ ಮತ್ತು ವ್ಯಾಪಾರ ಪ್ರಕ್ರಿಯೆ ನಿರ್ವಹಣೆ, ಹಾಗೆ ಇದರ ಒಳಗಡೆ ಮಾಹಿತಿ ತಂತ್ರಜ್ಞಾನ ಅಂತ ಬಂದಾಗ ಸೊ ಒಂದು ಬಹಳ ಇಂಪಾರ್ಟೆಂಟ್ ಏನು ಇತ್ತೀಚೆಗೆ ಬಂದಿರುವಂತ 5G ಸ್ಪೆಕ್ಟ್ರಮ್. ಸೊ ಅದನ್ನ ಹೇಗೆ ಹಂಚಿಕೆ ಮಾಡ್ತಾ ಇದ್ದಾರೆ, ಅದರಿಂದ ಯಾವ ರೀತಿಯಲ್ಲಿ ಮಾಹಿತಿ ತಂತ್ರಜ್ಞಾನದಲ್ಲಿ ರಿವಲ್ಯೂಷನ್ಸ್ ಆಗ್ಬೋದು, ಕ್ರಾಂತಿ ಆಗ್ಬೋದು. ವ್ಯಾಪಾರ ಪ್ರಕ್ರಿಯೆ ನಿರ್ವಹಣೆ ಅಂತಂದಾಗ ಬಿಸ್ನೆಸ್ ಪ್ರೊಸೆಸ್ ಔಟ್ ಸೋರ್ಸಿಂಗ್ ಅಂತ ಕರಿತೀರ, ಅಂದ್ರೆ ಬೇರೆ ದೇಶದ ಬೇರೆ ಯಾವುದೋ ಕಂಪನಿಯ ಸೊ ಒಂದು ಬಿಸ್ನೆಸ್ ಅನ್ನ ನಾವು ಔಟ್ ಸೋರ್ಸ್ ಮಾಡ್ತೀವಿ, ಅದಕ್ಕೆ ಸಂಬಂಧಪಟ್ಟಂತ ಸೇವೆಗಳನ್ನ ಕೊಡ್ತೀವಿ. ಸೊ ಆ ಥರದನ್ನ ನಾವು BPO ಅಂತ ಕರಿತೀವಿ, ಅದನ್ನ ನಾವು ನೋಡ್ಬೋದು. ಅದರ ಜೊತೆಯಲ್ಲಿ ರಿಯಲ್ ಎಸ್ಟೇಟ್ ಮತ್ತು ವಸತಿ, ಸೊ ಅಗೇನ್ ಬಹಳ ಇಂಪಾರ್ಟೆಂಟ್ ಆಗಿ ಜಾಗಗಳು ಬೇಕಾಗುತ್ತೆ. ಅದರ ಜೊತೆಯಲ್ಲಿ ನಿವೇಶನಗಳು ಮತ್ತು ವಸತಿ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಬಹಳಷ್ಟು ಬೇರೆ ಬೇರೆ ಸ್ಕೀಮ್ಗಳನ್ನ ಕಾಣ್ತೀರ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ ಆಗಿರ್ಬೋದು, ಹೌದಲ್ಲ. ಸೊ ಅದೇ ರೀತಿಯಲ್ಲಿ ಕರ್ನಾಟಕದ ಒಳಗಡೆ ಸೊ ಚೀಫ್ ಮಿನಿಸ್ಟರ್ ಆವಾಸ್ ಯೋಜನಾ ಅಂತ ಬರ್ತದೆ, ಅಥವಾ ಚೀಫ್ ಮಿನಿಸ್ಟರ್ ಸೊ ಯೋಜನೆ ವಸತಿ ಯೋಜನೆ ಅಂತ ಹೇಳಿ ಬರುತ್ತೆ, ಮುಖ್ಯಮಂತ್ರಿಗಳ ವಸತಿ ಯೋಜನೆ ಅಂತ ಹೇಳ್ಕೊಂಡು. ಅದೇ ರೀತಿಯಲ್ಲಿ BR ಅಂಬೇಡ್ಕರ್ ವಸತಿ ಯೋಜನೆ ಅಂತ ಹೇಳಿದೆ. ಸೊ ಅದೇ ರೀತಿಯಲ್ಲಿ ಬಸವ ವಸತಿ ಯೋಜನೆ ಅಂತ ಹೇಳಿದೆ, ಈ ತರದ ಹಲವಾರು ವಸತಿಗಳಿಗೆ ಸಂಬಂಧಪಟ್ಟ ಯೋಜನೆಗಳೇನಿರ್ತಲ್ಲ ಅವುಗಳ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ. ಸೊ ಅದೇ ರೀತಿಯಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಅಂತ ಬಂದಾಗ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅನ್ನ ಹೇಗೆ ಸೊ ಇವರು ಬೂಸ್ಟ್ ಮಾಡುವಂತ ಪ್ರಯತ್ನ ಮಾಡ್ತಿದ್ದಾರೆ. ಅದೇ ರೀತಿಯಲ್ಲಿ ಬಾಹ್ಯಾಕಾಶ ಸೇವೆಗಳು ಅಂತ ಕೇಳಿದಾಗ ಸೊ ಇಸ್ರೋದ ಕೆಲಸ ಏನು, ಇಸ್ರೋ ರೀಸೆಂಟ್ ಆಗಿ ಏನ್ ಮಾಡ್ತಿದೆ, ಸೊ ಈ ತರದ ಕರೆಂಟ್ ಅಫೇರ್ಸ್ ಗೆ ಅಪ್ಡೇಟ್ ಆಗಿರುವಂತದನ್ನ ನೀವು ಇಲ್ಲಿ ನೋಡ್ಬೇಕು. ಸೊ ಹಳೆಯದು ನಿಮ್ಗೆ ಇಲ್ಲಿ ಜಾಸ್ತಿಯಾಗಿ ಹೆಲ್ಪ್ ಮಾಡಲ್ಲ, ಆದ್ರೆ ನಿಮ್ಗೇನು ಸೊ ಕರೆಂಟ್ ಅಫೇರ್ಸ್ ಗೆ ಅಪ್ಡೇಟ್ ಮಾಡಿಕೊಂಡು ಇದರಲ್ಲಿ ರೀಸೆಂಟ್ ಆಗಿ ಏನಾಗಿದೆ, ಸೊ ಯಾವ ರೀತಿಯ ಟ್ರೆಂಡ್ ನಡೀತಾ ಇದೆ, ಸೊ ಇವುಗಳನ್ನ ನೀವು ಇನ್ನಿತರ ಪ್ರಮುಖ ಸೇವೆಗಳ ಒಳಗಡೆ ನೋಡ್ಬೇಕು. ಅಗೇನ್ ಸೊ ಇದರ ಒಳಗಡೆನೂ ಕೂಡ ನಾನೇನಾದ್ರೂ ಹೇಳೋದಕ್ಕಾದ್ರೆ ಇದರಲ್ಲಿ ನಿಮ್ಗೆ ಬಹಳ ಇಂಪಾರ್ಟೆಂಟ್ ಆದಂತ ಡಾಕ್ಯುಮೆಂಟ್ ಯಾವ್ದು ಅಂತ ಕೇಳಿದ್ರೆ ಎಕನಾಮಿಕ್ ಸರ್ವೆ. ಎಕನಾಮಿಕ್ ಸರ್ವೆನ ಒಳಗಡೆ ನಿಮ್ಗೆ ಸೇವಾ ವಲಯ ಅಥವಾ ಸರ್ವಿಸಸ್ ಅಂತ ಹೇಳ್ಕೊಂಡು ಒಂದು ಸಪರೇಟ್ ಆದಂತ ಚಾಪ್ಟರ್ ಇರುತ್ತೆ, ಆ ಚಾಪ್ಟರ್ ಅನ್ನ ನೀವು ನೋಡ್ಲೇಬೇಕಾಗುತ್ತೆ. ಸೊ ಆ ಚಾಪ್ಟರ್ ಅನ್ನ ನೀವು ನೋಡ್ಲೇಬೇಕಾಗುತ್ತೆ. ಆ ಚಾಪ್ಟರ್ ನ ಒಳಗಡೆ ಇವುಗಳಿಗೆ ಸಂಬಂಧಪಟ್ಟಂತ ಹೊಸ ಹೊಸ ಸ್ಕೀಮ್ಗಳು ನಿಮ್ಗೆ ಅಪ್ಡೇಟ್ ಆಗಿ ಸಿಗುತ್ತೆ. ಅಗೇನ್ ಇಂಡಿಯನ್ ಎಕನಾಮಿಕ್ ಸರ್ವೆ ನೋಡಿದ್ರೆ ಭಾರತದ ಮಟ್ಟದಲ್ಲಿ ಸಿಗುತ್ತೆ, ಕರ್ನಾಟಕ ಎಕನಾಮಿಕ್ ಸರ್ವೆ ಅನ್ನು ನೋಡಿದ್ರೆ ಅಲ್ಲಿ ನಿಮ್ಗೆ ಸಿಗುತ್ತೆ. ಕರ್ನಾಟಕ ಸರ್ಕಾರ ತಂದಿರುವಂತ ರಾಜ್ಯ ಸರ್ಕಾರ ತಂದಿರುವಂತ ಬೇರೆ ಬೇರೆ ಯೋಜನೆಗಳು ಕಾಣುತ್ತೆ. ಸೊ ಇವಿಷ್ಟು ಸೇವಾ ವಲಯ ಅಂದ್ರೆ ಏನು, ಸೇವಾ ವಲಯದಲ್ಲಿ ನಮ್ಗೆ ಯಾವ ರೀತಿಯ ಒಂದು ಟ್ರೆಂಡ್ ಕಾಣುತ್ತೆ ಮತ್ತು ಸೊ ಇನ್ನಿತರ ಪ್ರಮುಖ ಸೇವೆಗಳು ಯಾವ್ಯಾವುದು ಅಂತ. ಸೊ ಇಲ್ಲಿಗೆ ನಮ್ಮ 10ನೇ ಚಾಪ್ಟರ್ ನ ಡಿಸ್ಕಷನ್ ಮುಗಿಯುತ್ತೆ, ಅಥವಾ 10ನೇ ಚಾಪ್ಟರ್ ಇಲ್ಲಿಗೆ ಮುಗಿಯುತ್ತೆ. 10ನೇ ಚಾಪ್ಟರ್ ಬಹಳ ಸಣ್ಣದಾದಂತಹ ಒಂದು ಚಿಕ್ಕದಾದಂತಹ ಒಂದು ಚಾಪ್ಟರ್, ಆದ್ರೆ ಎಕನಾಮಿಕ್ ಸರ್ವೆಯಲ್ಲಿ ಡೈನಾಮಿಕ್ ಟಾಪಿಕ್ ಗಳನ್ನ ನೀವಿಲ್ಲಿ ಅಪ್ಡೇಟ್ ಮಾಡ್ಕೋಬೇಕು. ಧನ್ಯವಾದಗಳು ಜಾಯಿನ್ ಆಗಿದ್ದಕ್ಕೆ, ಈ ಒಂದು ವಿಡಿಯೋವನ್ನ ನೋಡಿದ್ದಕ್ಕೆ. ಸೊ ಅದೇ ರೀತಿಯಲ್ಲಿ ಈ ಒಂದು ವಿಡಿಯೋ ಸೀರೀಸ್ ನಿಮ್ಗೆ ಇಷ್ಟ ಆಗ್ತಿದೆ ಮತ್ತು ಇದರಿಂದ ನಿಮ್ಗೆ ಅರ್ಥಶಾಸ್ತ್ರ ಈಸಿ ಆಗ್ತಾ ಇದೆ, ಸರಳ ಆಗಿ ಅರ್ಥ ಆಗ್ತಾ ಇದೆ ಅಂತಂದ್ರೆ ದಯವಿಟ್ಟು ಈ ವಿಡಿಯೋಗಳನ್ನ ನಿಮ್ಮ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ. ಅದೇ ರೀತಿಯಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ, ಇಲ್ಲ ತನಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಅನ್ನು ಕೂಡ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಸೊ ಅಗೇನ್ ಸಬ್ಸ್ಕ್ರಿಪ್ಷನ್ ಮಾಡಿ ಅಂತಂದ್ರೆ ಬಹಳ ಜನ ಏನ್ ತಿಂಕ್ ಮಾಡ್ಬಿಡ್ತೀರಾ, ಸರ್ ಏನು ದುಡ್ಡು ಕೊಟ್ಟು ಸಬ್ಸ್ಕ್ರಿಪ್ಷನ್ ಮಾಡ್ಬೇಕಾ, ಇಲ್ಲ ಫ್ರೀ ಆಗಿ ಆ ಸಬ್ಸ್ಕ್ರಿಪ್ಷನ್ ಬಟನ್ ಏನಿದೆಯಲ್ಲ ಅದನ್ನ ನೀವು ಸೊ ಓದಿದ್ರೆ ಸಾಕು. ಸೊ ಧನ್ಯವಾದಗಳು, ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿಯ ತನಕ ಎಲ್ಲರೂ ಕೂಡ ಆರಾಮಾಗಿರಿ, ಟೇಕ್ ಕೇರ್, ಬಾಯ್ ಬಾಯ್ ಆ್ಯಂಡ್ ಸೀ ಯು.